ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಮಹತ್ವದ ಸಭೆ ನಡೀತಾ ಇತ್ತು. ಬಿಎಸ್ ಯಡಿಯೂರಪ್ಪ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಎಲ್ಲಾ ಜಿಲ್ಲೆಗಳ ಮುಖಂಡರೊಂದಿಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಕ್ಷೇತ್ರದ ಮುಖಂಡರು ಮಲ್ಲಿಕಾರ್ಜುನ ಖೂಬಾಗೆ ಟಿಕೆಟ್ ಕೊಡದಂತೆ ಒತ್ತಾಯ ಮಾಡಿದ್ದಾರೆ. ಆದರೆ ಈ ವೇಳೆ ಮಾತನಾಡಿದ ಯಡಿಯೂರಪ್ಪ, ಮಲ್ಲಿಕಾರ್ಜುನ ಖೂಬಾಗೆ ಟಿಕೆಟ್ ಕನ್ಫರ್ಮ್ ಆಗಿದೆ, ಅವರನ್ನೇ ಬೆಂಬಲಿಸಿ ಅಂತ ಹೇಳಿದ್ರು. ಆದರೆ ಬಿಎಸ್ವೈ ಮಾತಿಗೆ ವಿರೋಧ ಸೂಚಿಸಿದ ಮುಖಂಡರು 20 ವರ್ಷಗಳಿಂದ ಖೂಬಾ ವಿರುದ್ಧ ಎಲೆಕ್ಷನ್ ಮಾಡಿ ಈ ಬಾರಿ ಅವರನ್ನೇ ಪಕ್ಷಕ್ಕೆ ಸೇರಿಸಿಕೊಂಡು ಟಿಕೆಟ್ ಕೊಟ್ರೆ ಹೇಗೆ, ಯಾವುದೇ ಕಾರಣಕ್ಕೂ ನಾವು ಖೂಬಾಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಳಿಕ ಬಳ್ಳಾರಿ ಜಿಲ್ಲೆಯ ಮುಖಂಡರ ಜೊತೆಗಿನ ಸಭೆಯಲ್ಲಿ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಜಯಶಾಂತಾ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ಜನಾರ್ದನ್ ರೆಡ್ಡಿ ಬಗ್ಗೆ ಅಮಿತ್ ಶಾ ಹೇಳಿಕೆಯನ್ನು ಪ್ರಸ್ತಾಪಿಸಿದ್ರು. ಆದರೆ ಈ ಬಗ್ಗೆ ರಾಮುಲು ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡುತ್ತೆ, ಮೊದಲು ಇಲ್ಲಿ ಅಭ್ಯರ್ಥಿಗಳ ಬಗ್ಗೆ ಮಾತನಾಡಿ ಅಂತ ಬಿಜೆಪಿ ನಾಯಕರು ತಿಳಿಸಿದ್ರು. ಈ ವೇಳೆ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ, ಬಳ್ಳಾರಿ ಗ್ರಾಮೀಣದಲ್ಲಿ ಶ್ರೀರಾಮುಲು, ಕಂಪ್ಯಲ್ಲಿ ಸುರೇಶ್ ಬಾಬುಗೆ ಟಿಕೆಟ್ ಕೊಡುವಂತೆ ಅಭಿಪ್ರಾಯ ಮಂಡನೆ ಆಯಿತು. ಒಂದು ಜಿಲ್ಲೆಯ ಪ್ರಮುಖರು, ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ತಾಲೂಕಿನ ಅಧ್ಯಕ್ಷರು, ಪ್ರಮುಖರು, ಸಂಭವನೀಯ ಅಭ್ಯರ್ಥಿಗಳು, ಇವರೆಲ್ಲರ ಬಗ್ಗೆ ಅಭಿಪ್ರಾಯಗಳನ್ನ ತಗೊಳ್ತಾ ಇದ್ದೇವೆ. ಇವತ್ತು ರಾತ್ರಿ 9 ಆಗಲಿ ಇವತ್ತಿನ ಟಾರ್ಗೆಟ್ ಏನಿದೆ ಅದು ಮುಗಿಸ್ತೀವಿ. ನಾಳೆ ಬೆಳಿಗ್ಗೆ ಮತ್ತೆ ಶುರುವಾಗುತ್ತೆ, ನಾಡಿದ್ದು ಶುರುವಾಗುತ್ತೆ. ಅಂದರೆ ನಾಡಿದ್ದು ಸಾಯಂಕಾಲ 5 ಗಂಟೆ ಒಳಗಾಗಿ ಎಲ್ಲವನ್ನು ಮುಗಿಸಿ ಅಭಿಪ್ರಾಯವನ್ನು ತಗೊಂಡು ನಂತರ ಇದೇ ಅಭಿಪ್ರಾಯವನ್ನು ನಮ್ಮ ಅಮಿತ್ ಶಾಜಿಯವರಿಗೆ ಈ ಥರ ಅಭಿಪ್ರಾಯ ಇದೆ ಅಂತ ನಾವೆಲ್ಲ ಆಲ್ ಇಂಡಿಯಾ ಲೀಡರ್ಸ್ ಎಲ್ಲ ಇದ್ದಾರೆ, ಒಟ್ಟಾಗಿ ತಗೊಂಡೋಗಿ ಅಭಿಪ್ರಾಯವನ್ನು ಕೊಡ್ತೇವೆ. ಅವ್ರು ಸರ್ವೆ ಮಾಡಿರುವಂಥ ರಿಪೋರ್ಟು, ಇಲ್ಲಿ ನಾವು ಕೊಡುವಂಥ ಅಭಿಪ್ರಾಯ ಇದೆಲ್ಲವನ್ನ ತುಲನೆ ಮಾಡಿ ನೋಡಿಬಿಟ್ಟು ಫೈನಲ್ ಡಿಸಿಷನ್ನ ಪಾರ್ಲಿಮೆಂಟ್ ರಿಪೋರ್ಟ್ ತಗೊಳುತ್ತೆ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಶ್ರೀರಾಮುಲು ಅವರು ಈಗ ಇಲ್ಲೇ ನಮ್ಮ ಜೊತೆಗಿದ್ದಾರೆ. ಜನಾರ್ದನ್ ರೆಡ್ಡಿಯವರು ನಾನು ಇತ್ತೀಚೆಗೆ ಭೇಟಿ ಮಾಡಿಲ್ಲ. ಶ್ರೀರಾಮುಲು ಬಳ್ಳಾರಿ ಜಿಲ್ಲೆ ದೃಷ್ಟಿಯಿಂದ ಅವರು ಎಲ್ಲವನ್ನೂ ನೋಡ್ಕೊತಾ ಇದ್ದಾರೆ. ಬಳ್ಳಾರಿಯಲ್ಲಿ ಯಾರ್ಯಾರು ಆಕಾಂಕ್ಷೆಗಳಿದ್ದಾರೆ, ಕೇಳಲಿಕ್ಕೆ ಅವಕಾಶ ಇದೆಯೋ ಅವ್ರ ರಿಪೋರ್ಟ್ಗಳನ್ನ ತಗೊತೇವೆ, ಅದನ್ನು ಅಮಿತ್ ಶಾ ಅವರು ತಿಳಿಸ್ತೇವೆ. ಅದು ಯಾವುದೇ ಗೊಂದಲ ಇಲ್ಲ. ಈ ಬಾರಿ ಬಳ್ಳಾರಿನಲ್ಲಿ ಎಲ್ಲರ ಸಹಕಾರದಿಂದ ಎಲ್ಲ ಕ್ಷೇತ್ರಗಳನ್ನ ನಾವು ಗೆದ್ದೇ ಗೆಲ್ತೇವೆ. ಆ ಥರ ಯಾವುದೂ ಇಲ್ಲ. ಕಳಂಕಿತ ಅಭ್ಯರ್ಥಿಗಳು ಯಾರಿಗೂ ನಾವು ಟಿಕೆಟ್ ಕೊಡೋ ಪ್ರಶ್ನೆ ಇಲ್ಲ, ಆ ಥರ ಸಂದರ್ಭನೂ ಇಲ್ಲ. ಜನರಲ್ ಆಗಿ ಹಂಗೆ ಹೇಳೋದಕ್ಕಿಂತ ಅವ್ರ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಕ್ರಿಮಿನಲ್ ಕೇಸ್ ಇದ್ದು ಏನಾದರೂ ತೊಂದರೆಗಳಾಗಿದ್ದರೆ ಅಂಥವ್ರ ಬಗ್ಗೆ ಅಮಿತ್ ಶಾ ಅವರು ಪರಿಶೀಲನೆ ಮಾಡಿ